ವೆಲ್ಕಮ್ ಬ್ಯಾಕ್. ಬಿ ಎಸ್ ವೈ ಅಂದರೆ ನಂಬಿಕೆ, ವಿಶ್ವಾಸ, ಕಮಿಟ್ಮೆಂಟ್. ಬಿ ಎಸ್ ವೈ ಕೊಟ್ರೆ ಮಾತು, ಇಟ್ಟರೆ ಶಪಥ. ಬಿ ಎಸ್ ವೈ ಕುಟುಂಬ ಅಂದರೆ ಹೀಗ್ಯಾಕೆ? ಕುಟುಂಬದ ರಹಸ್ಯ ಇದು. ಅವರಿಗೆ ತ್ಯಾಗ ಮಾಡಿದ ಬೇಸರ, ಇವರಿಗೆ ಖುಷಿ. ತ್ಯಾಗ ಮಾಡಿದವರ ಜೊತೆ ಬಿ ಎಸ್ ವೈ ಹೊಸ ಕಮಿಟ್ಮೆಂಟ್. ಏನದು ಹಾಗಾದ್ರೆ? ಬಿ ಎಸ್ ವೈ ಅವರ ರಾಜಕೀಯ ಕುಟುಂಬದ ವಿಚಾರ ಹೇಳ್ತಾ ಇದೀವಿ. ಅವರಿಗೆ ತ್ಯಾಗ ಮಾಡಿದ ಬೇಸರ ಇದೆ ಒಂದಷ್ಟು ಮಂದಿಗೆ, ಇನ್ನು ಉಳಿದವರಿಗೆ ಖುಷಿ. ಏನದು? ಆ ತ್ಯಾಗಿಗಳು ಬೇರೆ ಯಾರು ಅಲ್ಲ. ಸೊ ಯಾರ ತ್ಯಾಗಿಗಳು ಅಂತ ನೋಡೋದಾದ್ರೆ, 17 ಮಂದಿ ಅನರ್ಹ ಶಾಸಕರು ತಾವು ತ್ಯಾಗ ಮಾಡಿ ಇನ್ಯಾರಿಗೋ ಅಧಿಕಾರ ಕೊಟ್ಟಂತ ನೋವು ಅವರನ್ನ ಬಾಧಿಸ್ತಾ ಇದೆ. ಸೊ ಅವರು ಇನ್ನೂ ಕೂಡ ಅವ್ರಿಗೆ ಪ್ರತಿಫಲ ಸಿಕ್ಕಿಲ್ಲ, ಅವ್ರು ಬಯಸಿದ ಪ್ರತಿಫಲ ಸಿಕ್ಕಿಲ್ಲ, ಬೇರೆಯವರು ಅಧಿಕಾರ ಅನುಭವಿಸುವಂತಾಯ್ತು ಅನ್ನೋ ಬೇಸರ. ರಾಜೀನಾಮೆ ಕೊಡಿಸೋ ಆರಂಭದಲ್ಲಿ ಇದ್ದಂತಹ ಉತ್ಸಾಹ ಈಗ ಇಲ್ಲ. ಆಪರೇಷನ್ ಕಮಲ ರೂವಾರಿಗಳ ವಿರುದ್ಧ ಕೂಡ ಅನರ್ಹರು ಈಗ ಗರಂ ಆಗಿದ್ದಾರೆ. ಏನು ಸಿಗ್ಲಿಲ್ಲ, ನಮ್ ಭವಿಷ್ಯ ಏನು ಅಂತ ಸಿಎಂ ಬಿ ಎಸ್ ವೈ ಬಳಿ ಅನರ್ಹರು ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕೇಸು ಯಾವಾಗ ಬಗೆಹರಿಯುತ್ತೋ ಏನೋ ಗೊತ್ತಿಲ್ಲ. ಕಾನೂನಿನ ಸಮರ ಸಾಕಷ್ಟು ಸುದೀರ್ಘವಾದ ಸಮರ ಆಗಬಹುದು. ಕ್ಷೇತ್ರದಲ್ಲೂ ಕೂಡ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ, ನೆಮ್ಮದಿಯೂ ಇಲ್ಲ ಅಂತ ಸಿಎಂ ಹತ್ರ ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಅನರ್ಹ ಶಾಸಕರ ಗೋಳು ಕೇಳಿ ಬಿ ಎಸ್ ವೈ ಏನಾದ್ರೂ ಬಿಗ್ ಆಫರ್ ಕೊಡ್ತಾ ಇದ್ದಾರ? ಕೊಟ್ಟಿದ್ದಾರೆ ಅಂದ್ರೆ ಏನು ಹಾಗಾದ್ರೆ ಅದು ಬಿಗ್ ಆಫರ್? ಯಡಿಯೂರಪ್ಪ ಅನರ್ಹರಿಗೆ ಕೊಟ್ಟ ಆಫರ್ ಏನು? ಸಿಎಂ ಆಫರ್ಗೆ ಅನರ್ಹ ಶಾಸಕರು ಹೇಳಿದ್ದೇನು? ಏನದು ಆಫರ್? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೊ ಅನರ್ಹರಿಗೆ ಸಿಎಂ ಅಭಯ ಕೊಟ್ಟಿದ್ದಾರಾ? ಏನಂತ ಅಭಯ? ಕೊಟ್ಟ ಮಾತು ತಪ್ಪಲ್ಲ, ಕೆಟ್ಟ ಮಾತಿಗೆ ಗುರಿಯಾಗಲ್ಲ. ಕೇಸ್ ತಡ ಆಗ್ತಾ ಇರೋದಕ್ಕೆ ನೀವೆಲ್ಲ ಆತಂಕಗೊಂಡಿದ್ದೀರಾ, ನನಗೆ ಅರ್ಥ ಆಗ್ತಾ ಇದೆ. ಬೇಸರ ಮಾಡ್ಕೋಬೇಡಿ, ನಾನು ನಿಮ್ಗೆ ಅಧಿಕಾರ ಕೊಡಕ್ಕೆ ರೆಡಿ ಇದ್ದೀನಿ. ನೀವು ನನ್ನ ಕೈ ಹಿಡಿದ್ರಿ, ನಾನ್ ನಿಮ್ಮ ಕೈ ಹಿಡಿತೀನಿ. ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಕೇಸ್ ತಡ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಆ ನೋವು ನನಗೆ ಅರ್ಥ ಆಗ್ತಾ ಇದೆ ಅಂತ ಬಿ ಎಸ್ ವೈ ಅನರ್ಹ ಶಾಸಕರಿಗೆ ಅಭಯ ಕೊಟ್ಟಿದ್ದಾರ? ಬಹಳ ಬೇಸರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅನರ್ಹ ಶಾಸಕರು. ತಾವು ಎಲ್ಲ ಕಳ್ಕೊಂಡು ರಿಸೈನ್ ಮಾಡಿ ಕ್ಷೇತ್ರದಲ್ಲಿ ಮರ್ಯಾದೆ ನೆಮ್ಮದಿ ಎಲ್ಲ ಕಳ್ಕೊಂಡು ಅಧಿಕಾರನೂ ಕಳ್ಕೊಂಡ್ರಿ, ಆದ್ರೆ ಈಗ ಬೇರೆಯವರು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಂತ ತಮ್ಮ ನೋವನ್ನ ಸಿಎಂ ಹತ್ರ ತೋಡ್ಕೊಂಡಿದ್ದಾರಂತೆ. ನಿಮ್ಮವರನ್ನ ಮಿನಿಸ್ಟರ್ ಮಾಡೋಕೆ ರೆಡಿನಾ? ಭರವಸೆ ಜೊತೆ ಯಡಿಯೂರಪ್ಪ ಪ್ರಶ್ನೆ ಕೂಡ ಕೇಳಿದ್ದಾರೆ. ಅನರ್ಹ ಶಾಸಕರಿಗೆ ಈಗ ಮತ್ತೊಂದು ತಲೆನೋವು. ಅನರ್ಹ ಶಾಸಕರಿಗೆ ಚಿಂತೆ ಕಾಡ್ತಾ ಇದೆ. ಸಿಎಂ ಆಫರ್ಗೆ ಸಮಯ ಕೇಳಿದ್ದಾರೆ ಅನರ್ಹರು. ಅನರ್ಹ ಶಾಸಕರಿಗೆ ಈಗ ಮತ್ತೊಂದು ತಲೆನೋವು. ಏನದು ಅನರ್ಹ ಶಾಸಕರನ್ನ ಕಾಡ್ತಾ ಇರತಕ್ಕಂತ ಚಿಂತೆ? ತಮ್ಮ ಗತಿ ಏನು ಅನ್ನೋ ಚಿಂತೆ. ಮಂತ್ರಿ ಮಾಡಿದ ಮೇಲೆ ತೀರ್ಪು ಅವ್ರ ಪರವಾಗಿ ಬಂದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಅದೂನು ಚಿಂತೆ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಅನರ್ಹ ಶಾಸಕರಿಗೆ ಈಗ ಸಿಕ್ಕಾಪಟ್ಟೆ ತಲೆನೋವು ಕಾಡ್ತಾ ಇದೆ, ಮುಂದೇನು ಅನ್ನೋ ಚಿಂತೆ ಕಾಡ್ತಾ ಇದೆ. ರಾಜಕೀಯವಾಗಿ, ಕಾನೂನಾತ್ಮಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಡೆ ಸಂಕಷ್ಟ. ಏನಿದೆ ಈ ಬಗ್ಗೆ ಅಪ್ಡೇಟ್? ಬಿ ಎಸ್ ವೈ ಏನಂತ ಅಭಯ ಕೊಟ್ಟಿದ್ದಾರಂತೆ? ಈಗಾಗಲೇ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿಲ್ಲ. ಈ ಬಿಜೆಪಿ ಸರ್ಕಾರ ರಚನೆ ಆಗ್ಲಿಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅನರ್ಹ ಶಾಸಕರು. ಹಾಗಾಗಿ ಅನರ್ಹ ಶಾಸಕರು ಒಂದ್ ಕಡೆ ಅರ್ಜಿ ವಿಚಾರಣೆ ಬರ್ತಿಲ್ಲ, ಹಾಗಾಗಿ ಡಿಸ್ಟರ್ಬ್ ಆಗಿದ್ದಾರೆ. ಮತ್ತೆ ರಾಜಕೀಯವಾಗಿ ಮುಂದಿನ ಭವಿಷ್ಯವು ಏನು ಅಂತೇಳಿ ಅವರು ಕಂಗಾಲಾಗಿದ್ದಾರೆ. ಈ ಕಾರಣಕ್ಕಾಗಿ ಪದೇ ಪದೇ ಬಿ ಎಸ್ ಯಡಿಯೂರಪ್ಪನವ್ರನ್ನ ಕಳೆದ ಒಂದು ವಾರದಿಂದ ಅನರ್ಹ ಶಾಸಕರು ಭೇಟಿ ಆಗ್ತಾರೆ, ಭೇಟಿಯಾಗಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನಮ್ಮ ರಾಜಕೀಯ ಭವಿಷ್ಯ ಒಂದ್ ಕಡೆ ಕ್ಷೇತ್ರದಲ್ಲೂ ಇಲ್ಲ, ಮತ್ತೊಂದು ಕಡೆ ನಾವು ಅನರ್ಹರು ಅಂತ ಹೇಳಿ ಕರ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಬದುಕು, ರಾಜಕೀಯ ಬದುಕು ಚಿಂತಾಜನಕ ಆಗಿದೆ. ಹಾಗಾಗಿ ಮುಂದೆ ಏನಾಗ್ಬೇಕು? ಈಗಾಗಲೇ ಕೆಲವರು ನಮ್ಗೆ ಆಪರೇಷನ್ ಕಮಲ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂತವರು ರಾಜೀನಾಮೆ ಕೊಡಿಸ್ಲಿಕ್ಕೆ ಬಹಳಷ್ಟು ಒತ್ತಡ ಆಗ್ತಿದ್ರು, ಒತ್ತಾಯ ಆಗ್ತಿದ್ರು. ನಮ್ಮ ಜೊತೆ ಇದ್ದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಸೇರಿದಂತ ಅನೇಕರು ನಮಗೆ ಕ್ಯಾರೆ ಅಂತಿಲ್ಲ. ಈಗ ಹಿಂಗೆ ಆದ್ರೆ ನಮ್ಮ ಪರಿಸ್ಥಿತಿ ಏನು ಅಂತೇಳಿ
ಬಿಎಸ್ ಯಡಿಯೂರಪ್ಪ ಜೊತೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು, ನೀವು ನಿಜ ನಿಮ್ಮಿಂದ ಈ ಸರ್ಕಾರ ಬಂದೆ, ನಿಮ್ಮಿಂದ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಆದ್ರೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆ ತಡವಾಗೋದಾದ್ರೆ, ನಿಮಗೆ ಆತಂಕ ಆಗದಾದ್ರೆ, ನಾನು ನಿಮ್ಮ ಕುಟುಂಬಸ್ಥರಿಗೆ ನೀವು ಹೇಳಿದಂತ ನಿಮ್ಮ ಮಗ ಮಗಳು ಅಥವಾ ನಿಮ್ಮ ಪತ್ನಿ ಯಾರು ಹೇಳ್ತಾರೆ ಅವರನ್ನ ನಾನು ಮಂತ್ರಿ ಮಾಡಕ್ಕೆ ನಾನು ರೆಡಿ ಇದ್ದೀನಿ, ನೀವು ರೆಡಿನಾ ಅಂತ ಹೇಳಿ ಈಗಾಗಲೇ ಅನರ್ಹ ಶಾಸಕರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಫರ್ನ ಇಟ್ಟಿದ್ದಾರೆ. ನಾನು ನೀವು ನನ್ನನ್ನು ಕೈ ಹಿಡಿದಿದ್ದೀರಾ, ನಾನು ನಿಮ್ಮನ್ನು ಕೈ ಹಿಡಿತೀನಿ, ನೀವು ಹೇಳಿದಂತವ್ರನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಶ್ರೀಲಕ್ಷ್ಮಿ, ಅನರ್ಹ ಶಾಸಕರಿಗೆ ಇನ್ನೊಂದು ಆತಂಕ ಎದುರಾಗಿದೆ. ಒಂದು ವೇಳೆ ದಿಢೀರ್ನ ಈಗ ತಮ್ಮ ಕುಟುಂಬಸ್ಥರು ತಮ್ಮ ಮಗೋ ಮಗಳು ಅಥವಾ ಪತ್ನಿಯನ್ನ ಮಂತ್ರಿ ಮಾಡಿದ್ರೆ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಅನರ್ಹ ಶಾಸಕರ ಅರ್ಜಿ ತ್ವರಿತವಾಗಿ ವಿಚಾರಣೆಯಾಗಿ ಅವರ ಪರವಾಗಿ ತೀರ್ಪು ಬಂದ್ರೆ ತಮ್ಮ ಕುಟುಂಬಸ್ಥರನ್ನ ಮತ್ತೆ ರಾಜೀನಾಮೆ ಪಡೆದು ಇವರು ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಲ್ಲ, ಯಡಿಯೂರಪ್ಪರು ಒಪ್ಪಲ್ಲ. ಹಾಗಾಗಿ ಅನರ್ಹ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಏನು ಆಫರ್ ನೀಟರೋ ಆಫರ್ ಸಂಬಂಧಪಟ್ಟಕ್ಕೆ ಸಮಯವನ್ನು ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನಂತರ. ಕೂಡ ನ್ಯೂಸ್ 18 ಮುಖಾಂತರ ಹೊರಗೆ ಬಂದಿತ್ತು. ನ್ಯೂಸ್ 18ಗೆ ಧನ್ಯವಾದಗಳನ್ನು ಹೇಳ್ತೀನಿ. ನ್ಯೂಸ್ 18 ಏನು ಅವತ್ತು ಸುದ್ದಿ ಮಾಡಿತು ಅಲ್ಲಿ ತನಕ ಕೂಡ ಯಾರಿಗೆ ಮಾಹಿತಿ ಇದ್ದಿಲ್ಲ. ನಿಜವಾದ ಅರ್ಥದಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ತರುವಂತಹ ಕೆಲಸ ನೀವು ಮಾಡಿದ್ದೀರಿ, ನಿಮಗೆ ವಿಶೇಷವಾದಂತಹ ಅಭಿನಂದನೆ. ಅದನ್ನೇ ಬಾರಿಗೆ ನ್ಯೂಸ್ 18 ಅಲ್ಲಿ ನೋಡಿದ್ದು ನಾನು ಸುದ್ದಿನ. ಇದೇ ರೀತಿ ನಿಮ್ಮ ಸುದ್ದಿ ಮಾಧ್ಯಮ ನಿರಂತರವಾಗಿ ಬೆಳೀರಿ ಅಂತ. ನೆರೆ ಸಂತ್ರಸ್ತರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ಹೇಳೋದ್ರ ಜೊತೆಗೆ ಎಲ್ಲರನ್ನ ಎಚ್ಚರಿಸುವ ಕೆಲಸವನ್ನ ಕೂಡ ಮಾಡ್ತು. ಕೊಳಕಾಲು ಉದ್ದ ನೀರ್ ನಿಂತಿದಾವ, ಇಡೀ ಹೊಲದ ತುಂಬಾ ಈ ತರ ನೀರ್ ನಿಂತಿದಾವೆ. ಇವತ್ತವ್ರೆ ನಿಜವಾದ ನರ್ಕ ಇವತ್ ಸೃಷ್ಟಿಯಾಗಿದೆ, ಇದನ್ ಯಾರು ಕೇಳೋರು? ತಳಗರ ಮೇವಿಲ್ಲ, ಮಳಿ ಇಲ್ಲ, ಏನ್ ಮಾಡ್ದು ಹೇಳ್ರಿ? ಎಲ್ಲರೂ ನೀರು ಏನ್ ಮಾಡ್ದು ಹೇಳ್ರಿ? ಈಗ ಕೊಳಚೆ ನೀರ್ ಬಿಟ್ರೆ ಅವ್ರ ಕಣ್ಣಲ್ಲಿ ಕಣ್ಣೀರ್ ಕೂಡ ಇಲ್ಲ. ಏನಿಲ್ಲ, ನಮ್ದು ನಾವು ಇಷ್ಟ ನಿಂತು ಬಿಟ್ಟೇವೆ. ವಾಪತ್ ಗಂಜಿದ್ರಿ ಇಲ್ಲ, ವಾಪತ್ ಗಂಜಲಿ ವಾಪಸ್ ಕುಂತೇಳ. ಅವ್ರ ಬದುಕುಗಳು ನೋಡಿದ್ರೆ ನಮ್ಗೆ ಇದನ್ನ ರಿಪೋರ್ಟ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗ್ತಿದೆ. ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಕೋಟಿ ಕೋಟಿ ರೆಸಾರ್ಟ್ ಅಲ್ಲಿ ಕಾಲಹರಣ ಮಾಡ್ಕೊಂಡು ಖರ್ಚು ಮಾಡ್ತಾರೆ, ಇವ್ರ ಕಷ್ಟನ ಕೇಳೋರು ಯಾರು ಇಲ್ವಾ? ಈ ಕಣ್ಣೀರು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಅಲ್ಲ, ಜವಾಬ್ದಾರಿ ಪತ್ರಿಕೋದ್ಯಮದಲ್ಲೂ ನ್ಯೂಸ್ 18 ಕನ್ನಡ ನಂಬರ್ 1. ಕನ್ನಡಿಗರ ಸಾವು ನೋವು ನಿಮಗೆ ಅಷ್ಟು ಕಡಗಣನೆನಾ? ಪ್ರವಾಹ ಸಂತ್ರಸ್ತರ ನೆರವಿಗೆ ಬಾರದ ಉದ್ಯಮಿಗಳಿಗೆ ಚಳಿ ಬಿಡಿಸಿದ ನ್ಯೂಸ್ 18 ಕನ್ನಡ. ಕೋಟಿ ಕೋಟಿ ಲಾಭ ಗಳಿಸೋದಕ್ಕೆ ಕರ್ನಾಟಕ ಬೇಕು, ಕನ್ನಡಿಗರ ನೋವು ಮಾತ್ರ ಇವರುಗಳಿಗೆ ಬೇಡವೇ ಬೇಡ. ಶತಕೋಟಿ ರಾಜಕಾರಣಿಗಳು ಸಿನಿಮಾ ತಾರೆಯರಿಗೂ ಬಿಸಿ ಮುಟ್ಟಿಸಿದ ನ್ಯೂಸ್ 18 ಕನ್ನಡ. ನಿಮ್ಗೆ ಈ ನಾಡು ಎಲ್ಲ ಕೊಟ್ಟಿದೆ, ಸಿಎಂ ರಿಲೀಫ್ ಫಂಡ್ಗೆ ಇವರ ಕೊಡುಗೆ ಸೊನ್ನೆ. ಇನ್ಫೋಸಿಸ್ ಫೌಂಡೇಶನ್ ಮಾತ್ರ ಅಲ್ಲಿ ನೆರೆ ಸಂತ್ರಸ್ತರ ನೆರವಿಗೆ ನಿಂತಿದೆ. ಇವರು ಕೊಟ್ಟಿರೋ ಹಣ ಕೇವಲ ನಮಗಲ್ಲ, ಸಮಾಜಕ್ಕೆ ಕೊಡೋ ಜಾಸ್ತಿ ಆಗ್ಬೇಕು. ಪ್ರತಿಯೊಂದು ಕೂಡ ಜನಕ್ಕೆ ತಲುಪಿಸುವಂತ ವ್ಯವಸ್ಥೆಗಳಾಗಬೇಕು. ನೆರೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದೆ ನ್ಯೂಸ್ 18 ಕನ್ನಡ. ಜವಾಬ್ದಾರಿ ಪತ್ರಿಕೋದ್ಯಮ, ನಾವೇ ನಂಬರ್ 1. ಇದೇನೋ ಸಣ್ಣ ನೀರಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸಾವು ಕಣ್ಣೆದುರಿಗಿದ್ರೂ ಜವಾಬ್ದಾರಿ ಮರೆತಿಲ್ಲ. ಮಳೆ, ಪ್ರವಾಹ, ಕೆಸರು, ಏನು ಬೇಕಾದರೂ ಬರಲಿ, ಐದಾರು ಕುಟುಂಬಗಳು ಬೀದಿಗೆ ಬಂದಿರುವಂತದ್ದು. ಸರ್, ಎಷ್ಟು ಜನ ಸಿಕ್ಕಾಕೊಂಡಿದ್ದೀರಿ ಮನೆಯಲ್ಲಿ? ಒಂದು ಬೋಟ್ ಮೂಲಕ ಹೋಗ್ತಾ ಇರುವಂತದ್ದು, ಅವರನ್ನ ಕರೆತರುವಂತ ಪ್ರಯತ್ನಕ್ಕೆ ನಾವು ಸಹ ಮುಂದಾಗಿರುವಂತದ್ದು. ಪಿಎಸ್ವೈಗೆ ಶಾಕ್, ಬಿಜೆಪಿಯಲ್ಲೂ ಸಿದ್ದು ಸೂತ್ರ. ಇದು ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಅದೊಂದು ಪದ, ಆ ಪದ ಕೇಳ್ತಾ ಇದ್ದ ಹಾಗೇನೆ ಬಿಎಸ್ವೈ ಗಡಗಡ ಅಂತಾರಂತೆ. ವಿಚಿತ್ರ ಶಿಕ್ಷೆಯಲ್ಲಿ ಸಿಎಂ ಬಿಎಸ್ವೈ ವಿಲ ವಿಲ ಅಂತಿದ್ದಾರಾ? ಬಿಜೆಪಿ ಸರ್ಕಾರಕ್ಕೆ ದೋಸ್ತಿ ಸರ್ಕಾರದ ಸೂತ್ರ ಏನದು? ಯಾವ್ದದು ವಿಚಿತ್ರ ಶಿಕ್ಷೆ? ಏನಾಗ್ತಿದೆ ವರ್ಗಾವಣೆ ಲೂಟಿಯಲ್ಲಿ? ಬಿಎಸ್ವೈ ಪುತ್ರ ಬ್ಯುಸಿ ಆಗಿದ್ದಾರಾ?
ಇಂಥದ್ದೊಂದು ಕುಣಿಕೆಯಲ್ಲಿ ಸಿಕ್ಕಾಕಿಸಿಕೊಳ್ಳುವಂತ ಒಂದು ಪ್ರಯತ್ನ. ಈ ಬಗ್ಗೆ ಹೈಕಮಾಂಡ್ಗೆ ದೂರು ಹೋಗಿದೆ. ಸಿಎಂಗೆ ಮೂಗುದಾರ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ. ದೋಸ್ತಿ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಇತ್ತು, ಬಿಜೆಪಿ ಸರ್ಕಾರದಲ್ಲೂ ಕೂಡ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗತ್ತಾ? ಇನ್ನಷ್ಟು ಮೂಗುದಾರ ಹಾಕೋದಕ್ಕೆ, ಬಿಎಸ್ವೈಗೆ ಮೂಗುದಾರ ಹಾಕೋದಕ್ಕೆ ಈ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗತ್ತಾ? ಸಮನ್ವಯ ಸಮಿತಿ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸಿದೆ. ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಕೋರ್ ಕಮಿಟಿ ರಚನೆ ಮಾಡ್ತಾರಾ? ಯಾರ್ಯಾರಿರ್ತಾರೆ ಆಗ ಕೋರ್ ಕಮಿಟಿನಲ್ಲಿ? ನಳಿನ್ ಕುಮಾರ್ ಕಟೀಲ್, ಸಿಎಂ ಮತ್ತು ಹಿರಿಯ ಸಚಿವರುಗಳು ಇರ್ತಾರಾ? ಹೈಕಮಾಂಡ್ ನಿರ್ದೇಶನಗಳನ್ನ ಸಿಎಂಗೆ ನೀಡೋದು, ತಪ್ಪು ಮಾಡದಂತೆ ಎಚ್ಚರಿಸೋದು, ಸಲಹೆ ನೀಡೋದು, ಇದಕ್ಕಾಗಿಯೇ ರಚನೆ ಆಗುತ್ತಂತೆ ಕೋರ್ ಕಮಿಟಿ. ಬಿಜೆಪಿಯ ಹಿರಿಯ ನಾಯಕರಿಗೂ ಸಮಿತಿಯಲ್ಲಿ ಸ್ಥಾನ ಇರುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಏನಿದು ಸಮನ್ವಯ ಸಮಿತಿ ಅಥವಾ ಒಂದು ಕೋರ್ ಕಮಿಟಿ ಬಿಜೆಪಿನಲ್ಲೂ ಯಾತಕ್ಕೋಸ್ಕರ? ಶ್ರೀಲಕ್ಷ್ಮಿ ರಾಜ್ಕುಮಾರ್ ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧ ಈಗ ಹೈಕಮಾಂಡ್ಗೆ ಗಂಭೀರವಾದ ಒಂದು ದೂರು ನೀಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಿಜಯೇಂದ್ರರವರು ವರ್ಗಾವಣೆ ದಂಧೆಯಲ್ಲಿ ಹೇಳ್ತಾರೆ, 100,00,000 ರೂಪಾಯಿಯನ್ನು ವರ್ಗಾವಣೆ ಮಾಡಿದರೆ ಆಯಕಟ್ಟಿನ ಜಾಗಗಳಿಗೆ ಅಧಿಕಾರಿಗಳನ್ನ ನಿಯುಕ್ತಿ ಮಾಡಲು 1,00,000 ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಬಂದಿದೆ. ಹಾಗಾಗಿ ಮತ್ತೊಂದು ಕಡೆ ಈ ಸರ್ಕಾರ ಕೂಡ ಈ ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಹೆಸರಿನಲ್ಲೆಲ್ಲ ಒಂದು ಕಡೆ ಇಮೇಜ್ಗೆ ಡ್ಯಾಮೇಜ್ ಆಗೋದು, ಆ ಮುಖಾಂತರ ಕಾಂಗ್ರೆಸ್ಗೆ ಅನುಕೂಲ ಆಗುವಂತ ಸ್ಥಿತಿ ನಿರ್ಮಾಣ ಆಗಬಾರದು. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ತಿನ್ನಲ್ಲ, ಬೇರೆಯವರು ಕೂಡ ತಿನ್ನಕ್ ಬಿಡಲ್ಲ ಅಂತೇಳಿ ಅವರ ಏನು ಅವರ ಘೋಷವಾಕ್ಯ ಇದೆ, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಸ್ವಚ್ಛ ಆಡಳಿತ ಆಗಬೇಕಾಗಿದೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಆಗಬೇಕಾಗಿದೆ ಮತ್ತು ಜನಪರ ಮತ್ತು ಮಾದರಿ ಆಡಳಿತ ಆಗಬೇಕಾಗಿದೆ. ಆ ಮುಖಾಂತರ ಮುಂಬರಲಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗಬಾರದು, ಜೆಡಿಎಸ್ ಕೂಡ ತನ್ನ ಹೊರೆಯನ್ನ ಇಳಿಸಬೇಕು, ಮತ್ತೆ ಬಿಜೆಪಿ 150ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಬೇಕು. ಈ ಹಿನ್ನೆಲೆಯಲ್ಲಿ ಮುಕ್ತ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಲು ಹೈಕಮಾಂಡ್ ಇದೀಗ ರಾಜ್ಯದಲ್ಲೂ ಕೂಡ ಈ ಹಿಂದಿನ ಮೈತ್ರಿ ಸರ್ಕಾರದಂತೆ ಸಮನ್ವಯ ಸಮಿತಿಯನ್ನು ರಚಿಸಲಿದೆ. ಆ ಮುಖಾಂತರ ಕೋರ್ ಕಮಿಟಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಹಿರಿಯ ಸಚಿವರುಗಳು ಇರ್ತಾರೆ. ಈ ಸಚಿವರುಗಳು ಈ ಒಂದು ಕಮಿಟಿ ಕೂಡ ಏನು ಸರ್ಕಾರದ ಪ್ರಮುಖ ರಾಜಕೀಯ ನಿರ್ಧಾರಗಳಿರ್ಬೋದು, ಸರ್ಕಾರಿ ನಿರ್ಧಾರಗಳಿರ್ಬೋದು, ಎಲ್ಲವನ್ನು ಕೂಡ ತೆಗೆದುಕೊಳ್ಳುವ ಒಂದು ಹಕ್ಕನ್ನು ಹೊಂದಿದೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ಸಲಹೆ ಕೂಡಿ ಸಲಹೆ ನೀಡಿ ಸರ್ಕಾರವನ್ನ ಸುಭದ್ರವಾಗಿದ್ದುಕೊಂಡು ಮತ್ತು ಭ್ರಷ್ಟಾಚಾರಿತ ಸರ್ಕಾರವನ್ನ ನಡೆಸಲಿಕ್ಕೆ ಅನುವು ಮಾಡಿಕೊಡಲು ಸಮನ್ವಯ ಸಮಿತಿಯನ್ನು ರಚನೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗಾಗಿ.